ಓಕೆ, ಯಾವ ತಳಿ ಬೆಸ್ಟ್ ಅಂತ ನೀವೀಗ ಬೆಳೀತಾ ಇದ್ರಿ ಸರ್? ಈಗ ಯಾವ ತಳಿ ಬೆಸ್ಟ್ ಈಗ ನಮ್ಮ ವೀಕ್ಷಕರಿಗೆ ಸರ್? ಇದರಲ್ಲಿ ತಳಿ ಅನ್ನೋದೇ ಗೊತ್ತಿಲ್ಲ. ಮೇನು ಇಲ್ಲಿ ನಾನ್ ತಂದು ಹಾಕಿದ ವೆರೈಟಿ ಯಾವ್ದು ಅಂತಂದ್ರೆ, ಈ ಚಳ್ಳಕೆರೆ ರಿಸರ್ಚ್ ಫಾರೆಸ್ಟ್ ಫಾರಂ ನಿಂದ ತಂದೆ. ಅಲ್ಲಿ ಚಳ್ಳಕೆರೆ ಪಕ್ಕ ಅಲ್ಲಿ ಗ್ರಾಫ್ಟೆಡ್ ಮಾಡಿದ್ರು. ಡಾಕ್ಟರ್ ರಾಜಣ್ಣ ಅಂತ ರೇಂಜರ್ ಇದ್ರು, ಅವ್ರ ಸಂಗಡ ನಾನು ಈ ಹಣ್ಣಿನ ಸಸಿಗಳನ್ನ ಪಡೆದು ಬಂದೆ. ಡಾಕ್ಟರ್ ರಾಜಣ್ಣ ಅವರು ನೀವು ಕೇಳಿದ ಪ್ರಶ್ನೆ ನಾನು ಕೇಳಿದೆ, ಸರ್ ಇದು ಎಲ್ಲೆದು ಗ್ರಾಫ್ಟ್ ಮಾಡಿದಿರಿ, ಯಾವ ಹಣ್ಣಿಂದಿದು, ಇದೆಲ್ಲ ಗಿಡ ಹಾಕೋದ್ಕಿಂತ ಮೊದಲು ಎಚ್ಚರ ವಹಿಸಬೇಕಾಗಿರ್ತಕ್ಕಂಥ ಸತ್ಯ, ಅದಕ್ಕೆ ಹೇಳಿ ಸರ್ ಅಂತಂದ್ರೆ ಅವ್ರು P1 ಕಳಿಸ್ಬಿಟ್ಟು ಅವ್ ಹಣ್ಣನ್ನ ತೋರಿಸಿದ್ರು. ಈ ಸೈಜ್ ದಪ್ಪ ಇತ್ತು. ನಾನು ಬಹಳ ಖುಷಿ ಪಟ್ಟೆ. ಸೋಮಗುದ್ದು ಅನ್ನೋ ಹಳ್ಳಿಯಿಂದ ತರಿಸಿ, ಅಲ್ಲಿ ಸೋಮಗುದ್ದು ಅಂತ ಒಂದು ಊರಿದೆ ಚಳ್ಳಕೆರೆ ಪಕ್ಕ, ಅಲ್ಲಿ ಒಳ್ಳೊಳ್ಳೆ ಈ ಬೇಲದ ಮರಗಳಿದಾವೆ. ಆ ಬೇಲದ ಮರನ ಮರದ ಒಂದು ಸಾಯಿನ ಗ್ರಾಫ್ಟ್ ಮಾಡಿದೀವಿ ನಾವು ಅಂತ ತೋರಿಸಿದ್ರು. ಬಹಳ ಖುಷಿ ಆಯ್ತು. ಈಗ ಸೋಮಗುದ್ದಿಗೆ ಹೋದಾಗ ನನಗೆ ಆ ಊರಿನ ಒಂದು ತಳಿ ನನ್ನ ಹೊಲದಲ್ಲಿ ಇದೆ ಅಂತ ಬಹಳ ಖುಷಿ ಪಡ್ತೀನಿ. ಅಲ್ಲಿ 4-6 ರೀತಿ ತಳಿಗಳು ಇದಾವ ಸರ್, ಅಲ್ಲಿ 4-6 ರೀತಿ ತಳಿಗಳಿದಾವೆ, ಒಂದೇ ರೀತಿ ಇಲ್ಲ. ಒಂದೊಂದು ಕೊನೆಯಲ್ಲಿ ಜಾಸ್ತಿ ಕಾಯಿ ಬಿಡುತ್ತೆ, ಒಂದೊಂದು ಮಧ್ಯದಲ್ಲಿ ಬಿಡುತ್ತೆ, ಒಂದೊಂದು ರೌಂಡ್ ಆಗಿ ದುಂಡಾಗಿ ಸೇಬಣ್ಣ ಇದ್ದಂಗೆ ಇರುತ್ತೆ, ಇನ್ನು ಒಂದು ಕೋಳಿ ಮೊಟ್ಟೆ ಆಕಾರ ಇರುತ್ತೆ, ಒಂದೊಂದು ಈ ಕ್ರಿಕೆಟ್ ಬಾಲ್ ಟೈಪ್ ದುಂಡು ದುಂಡಿಗೆ ಇರುತ್ತೆ. ಹಿಂಗೆ ಅನೇಕ ರೀತಿ ಸುಮಾರು ಒಂದು 5-6 ವೆರೈಟಿ ನನ್ನ ಹತ್ರ ಇದಾವೆ. ಆಮೇಲೆ ಸಹಜವಾಗಿ ಹುಟ್ಟಿ ಸಹಜವಾಗಿ ಬೆಳೆದಿರ್ತಕ್ಕಂತ ನಮ್ಮ ಯಜಮಾನರ ಕಾಲದಲ್ಲಿ ಅವೇ ಹಾಕಿ ಯಾರೋ ಹಾಕದೆ ಅವೇ ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು 4-5 ಗಿಡಗಳು ಇದಾವೆ. ನಾನು ತಂದು ಹಾಕಿದವು ಗ್ರಾಫ್ಟೆಡ್ ಗಿಡ. ಈ ರೀತಿ ಬೇಲದ ಹಣ್ಣಿನ ಒಂದು 30 ಮರಗಳು ನನ್ನವು ಈಗ ಫಸಲು ಬರ್ತಕ್ಕಂಥವು ಇದಾವೆ ಸರ್. ಓಕೆ 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 ಓಕೆ. ಹಾಗೆ ಇನ್ನೊಂದು ಸರ್ ನನಗೆ ಬರ್ತಿರುವಂತ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಸಮಗ್ರ ಕೃಷಿ ಮಾಡ್ತಾ ಇರ್ತೀವಿ, ಸಮಗ್ರ ಕೃಷಿ ಮಾಡೋದಂತೂ ಒಳ್ಳೇದು. ಸಮಗ್ರ ಕೃಷಿ ಆಗ್ಬೇಕಾದ್ರೆ ಈ ಒಂದು ಬೇಲದ ಗಿಡದ ಜೊತೆ ಬೇರೆ ಯಾವ ಒಂದು ಹಣ್ಣಿನ ತರಕಾರಿ ಆಗಿರ್ಬೋದು ಅಥವಾ ಸಾಮಾನ್ಯ ತರಕಾರಿ ಆಗಿರ್ಬೋದು, ಯಾವ ಗಿಡಗಳನ್ನ ಬೆಳಿಬಹುದು ನಾವು, ಯಾವ ಒಂದು ಬೆಳೆಯನ್ನ ಬೆಳಿಬಹುದು ಸರ್? ಈಗ ಈ ಬೇಲ ಹೆಚ್ಚು ಬಿಸಿಲು ಬೇಡ್ತಕ್ಕಂತ ಬೆಳೆ ಆದ್ರೂ ನಾವು 30 ಅಂತರ ಆಗಿದೆ, ಆಗ 15 ಒಂದು ಪಾಯಿಂಟ್ ಸಿಗುತ್ತೆ ಅಂತ ಪ್ರಸ್ತಾಪ ಮಾಡಿದ್ದೆ. ಇನ್ನೊಮ್ಮೆ ನೀವು ಹೇಳ್ತಾ ಇದೀವಿ, ಸೀತಾಫಲ ಮಾಡ್ಬೋದು. ಸೀತಾಫಲ ನಮ್ದು ಇಲ್ಲಿ ಮೊಳಕಾಲ್ಮೂರು, ನಾನು ಕೂಡ್ಲಿಗಿ ತಾಲೂಕಿನವನು. ಇಲ್ಲಿ ಜರ್ಮಲಿ, ಗೆದ್ಲಗಟ್ಟೆ, ಮೊಳಕಾಲ್ಮೂರು, ನುಂಕೇಮಲೆ, ಇಲ್ಲಿ ಸೀತಾಫಲ ಇಲ್ಲಿಂದ ಬಾಂಬೆಗೆಲ್ಲ ಹೋಗುತ್ತೆ ಕಾಡಿಂದು. ಅಂದ್ರೆ ಈ ಕಾಡಿನಲ್ಲಿ ಬೆಳಿತಕ್ಕಂಥದ್ದು ಸ್ವಲ್ಪ ನಾವು ಗುಡ್ಡದಿಂದ ಕೆಳಗ ನಾಡಿಗೆ ಇಳಿಸಿಬಿಟ್ರೆ, ಈ ಬೇಲದ ಮಧ್ಯೆ ಹಾಕ್ಬಿಟ್ರೆ ಕುರಿ ತಿನ್ನಲ್ಲ, ದನ ತಿಂಬಲ್ಲ, ಯಾವೂ ತಿಂಬಲ್ಲ ಸರ್ ಸೀತಾಫಲನ. ಈ ಸೀತಾಫಲ ವಿನ್ಯಾಸ ಮಾಡ್ಬೋದು, ಜೊತೆಗೆ ಬೆಟ್ಟದಲ್ಲಿ ವಿನ್ಯಾಸ ಮಾಡ್ಬೋದು, ಜೊತೆಗೆ 15 ಅಂತರದಲ್ಲಿ, ಜೊತೆಗೆ ಈ ಸಿಹಿ ಹುಣಸೆಹಣ್ಣು, ಇಲಾಚಿಕಾಯಿ, ದ್ವಾರ ಹುಣಸೆಹಣ್ಣು, ಒಡ್ಡು ಹುಣಸೆಹಣ್ಣು ಅಂತ ಅನೇಕ ಹೆಸರುಗಳಿಂದ ಕರಿತೀವಿ. ಕರೆ ಪಿಕ್ಕ ಇರುತ್ತೆ, ಅದನ್ನು ನಾವು 15 ಅಂತರದಲ್ಲಿನೂ 4 ಗಿಡಗಳ ಮಧ್ಯನೂ ಒಂದು ವಿನ್ಯಾಸ ಮಾಡ್ಕೋಬಹುದು. ಯಾಕಂದ್ರೆ ನಾವು ಮಾಡ್ತಕ್ಕಂಥ ತೋಟ ಏನಾಗಿರ್ಬೇಕು ಅಂತಂದ್ರೆ ಪ್ರತಿ ದಿನನೂ ಉತ್ಪತ್ತಿ ಆಗ್ತಾ ಇರಬೇಕು ಅಂತ ನನ್ನ ಭಾವನೆ. ಯಾಕೆ ಪ್ರತಿ ದಿನ ಉತ್ಪತ್ತಿ ಆಗ್ಬೇಕಂದ್ರೆ ರೈತನಿಗೆ ಪ್ರತಿ ದಿನನೂ ಖರ್ಚಾದವೆ. ಈ ಖರ್ಚನ್ನು ಬೇರೆ ಮೂಲದಿಂದ ಭರಿಸುವ, ಅಂದ್ರೆ ನಮ್ಮ ಆದಾಯದ ಬೇರೆ ಮೂಲದಿಂದ ಭರಿಸುವ ವ್ಯವಸ್ಥೆ ನಾವು ಮಾಡಿಕೊಳ್ಳಲೇಬೇಕು. ಯಾಕಂದ್ರೆ ಈ ಖರ್ಚನ್ನು ಬೇರೆ ವ್ಯವಸ್ಥೆಯಿಂದ ತಗೊಂಡ್ಬಿಟ್ಟು ಬ್ಯಾಂಕ್ಗಳಲ್ಲೋ, ಸೊಸೈಟಿಗಳಲ್ಲೋ, ಸಾಹುಕಾರ ಹತ್ರನೋ ತಗೊಂಡ್ಬಿಟ್ಟು ಏನಾಗುತ್ತೆ, ಪ್ರಕೃತಿ ಎಡವಟ್ಟು ಕೊಟ್ಟಾಗ ನಾವು ಸಾಲಗಾರ ಆಗ್ಬೇಕು. ಈ ಸಾಲಗಾರ ಆಗಬಾರ್ದು ಅಂತಂದ್ರೆ ರೈತ ಏನು ತಂತ್ರ ಮಾಡ್ಬೇಕು ಅಂತಂದ್ರೆ ಅವನಿಗೆ ದಿನ ಬರ್ತಕ್ಕಂತ ಒಂದು ಆದಾಯದ ಬೆಳೆ ಬೇಕು. ಪ್ರತಿ ದಿನನೂ ಉತ್ಪತ್ತಿ ಆಗಬೇಕು, ಪ್ರತಿ ದಿನನೂ ದುಡ್ಡು ನೋಡ್ಬೇಕು. ಯಾಕಂದ್ರೆ ದಿನ ದಿನ ಖರ್ಚಿದೆ ಸರ್ ರೈತನಿಗೆ. ಆದ್ರೆ ಬೆಳೆದ ಮೇಲೆ ಬೆಲೆ ಬರುತ್ತಂತ ಗೊತ್ತೇ ಇಲ್ಲ. ಆದ್ರೆ ಖರ್ಚಂತೂ ನಿರಂತರವಾಗಿದ್ದಾವೆ. ಈ ಬೆಲೆಗೆ ಯೋಗ್ಯ ಬೆಲೆ ಸಿಗುತ್ತಂತೂ ಗೊತ್ತಿಲ್ಲ. ಈ ಯೋಗ್ಯದ ಬೆಲೆ ಸಿಗಲ್ಲ ಅಂತ ಒಂದು ಗೊತ್ತಾಗಿರೋದು ಇದೊಂದು ಸತ್ಯ. ಈ ಸತ್ಯವನ್ನು ಅರಿತ ಮೇಲೆ ನಾವು ಎಲ್ಲಿ ತರದೆ ನಮ್ಮ ಖರ್ಚನ್ನು ನಾವೇ ನಿರ್ವಹಿಸ್ಲಿಕ್ಕೆ ಬೇಲ ಬಹಳ ಸಹಕಾರಿ ಮಾಡುತ್ತೆ. ಇದು ಒಂದ್ ಸೀಸನ್ ನಲ್ಲಿ ಹೆಚ್ಚು ಹಣ್ಣು ಉದುರಿಸುತ್ತೆ, ವರ್ಷದ ಎಲ್ಲಾ ಕಾಲದಲ್ಲೂ ಸ್ವಲ್ಪ 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 ಹಣ್ಣು ಉದುರಿಸುತ್ತೆ. ಹೀಗೆ 1 ಎಕರೆಯಲ್ಲಿ ದಿನ ಒಂದ್ ರೌಂಡ್ ಹೋಗಿ ಬಂದ್ಬಿಟ್ರೆ ಅವತ್ತಿನ ಕೃಷಿ ಖರ್ಚನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆ ರೈತನಿಗೆ ಶಕ್ತಿ ತುಂಬುತ್ತೆ ಬೇಲ.
ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಗಿಡ ಬೆಳೆಗಳು, ಇನ್ನು ಬೇರೆ ಗಿಡ ಅಂತಂದ್ರೆ ಅಲ್ಲಿ ಬೆಟ್ಟದನೆಲ್ಲಿ ಹೇಳ್ದೆ, ಇಲಾಚಿಕಾಯಿ ಹೇಳ್ದೆ, ಸೀತಾಫಲ ಹೇಳ್ದೆ, ಬಾಟ್ಬರಿಕ್ ಚೆರಿ ಅಂತ ಬರುತ್ತೆ, ಅದು ಒಂದು ಕಂಟಿ ಗಿಡ ಕಾರೆ ಹಣ್ಣಿನ ಜಾತಿದು. ಇದನ್ನ ಕವಳೆ ಗಿಡನು ಸೆಂಟ್ರಿಗೆ ಹಾಕ್ಬೋದು. ಇವಾಗ ಒಂದು ದೊಡ್ಡ ಹಣ್ಣಿನ ಕವಳೆನ ಇವತ್ತು ಅರಮಾವಿ ಯೂನಿವರ್ಸಿಟಿಗೆ ನಾನು ನೋಡಿ ಬಂದೆ, ಅದನ್ನು ಕವಳೆ ಅಡವಿಯಲ್ಲಿ ಬೆಳೀತತೆ, ಅದನ್ನ ನಾಡಿಗಿಳಿಸಿದ್ರೆ ಅದು ಒಂದು ವಾಣಿಜ್ಯಿಕ ಬೆಳೆಯಾಗಿ ನಾವು ಸ್ವೀಕರಿಸಬಹುದು ಕವಳೆನ. ಈ ರೀತಿ ನಮಗೆ ಅನೇಕ ರೀತಿ ಈ ಗಿಡ ಮರ ಬಳ್ಳಿಗಳು ಭೂಮಿ ತಾಯಿಯ ಆಭರಣಗಳು ಅಂತಂತೀವಿ. ಈ ಹೀಗೆ ಈ ಬೇಲದ ಜೊತೆ ಜೊತೆಗೆ ಇನ್ನು ಗಿಡಗಳು ಈ ರೀತಿ ಆಗ್ತಕ್ಕಂಥ ಬೌಂಡ್ರಿಗೆಲ್ಲ ನಾವು ಫೆನ್ಸಿಂಗ್ ಬೇಕು ಅಂತಂತೀವಿ. ಈ ಫೆನ್ಸಿಂಗಿಗೆ ನಾವು ಸೀಗೆಕಾಯಿ ಹಾಕ್ಬೋದು. ಸೀಗೆಕಾಯಿನೂ ಬೆಟ್ಟದಲ್ಲಿ ಬೆಳೀತತೆ, ಆದ್ರ ಪೌಡ್ರ್ ನಮಗೆ ಕೊರತೆ ಇದೆ. ಅಲ್ಲಿ ಲೈವ್ ಫೆನ್ಸಿಂಗೂ ಆಯ್ತು, ನಮ್ಗೆ ಸೀಗೆಕಾಯಿನೂ ಸಿಕ್ತು. ಈ ರೀತಿ ವಿನ್ಯಾಸಗಳು ಬದಲೇ ಆಗಬೇಕು. ನಾನು ಈ ರೀತಿ ವಿನ್ಯಾಸಗಳು ಬದಲಿ ಆದಾಗ ಕೃಷಿ ನಮಗೆ ಲಾಭದಾಯಕ ಆಗುತ್ತೆ. ಅಂದ್ರೆ ವೆಚ್ಚರಹಿತ ಕೃಷಿ ಕ್ರಮಗಳನ್ನು ರೈತರು ಸ್ವೀಕರಿಸಬೇಕು. ವೆಚ್ಚ ಮಾಡುವುದರಲ್ಲಿ ನಮಗೆ ಒಂದು ಋಣಿಗಳಾಗ್ತಾ ಇದ್ದೇವೆ. ನಾವು ಋಣ ಮುಕ್ತರಾಗಬೇಕಂದ್ರೆ ವೆಚ್ಚರಹಿತ ಕೃಷಿ ಕಡೆಗೆ ಆಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಆನಂದಾವಿರ್ಭವ ಆಗುತ್ತೆ, ನಮ್ಮಲ್ಲಿ ಕಾಯಿಲೆಗಳು ಕಡಿಮೆ ಆಗುತ್ತವೆ. ಆಮೇಲೆ ವಿಷರಹಿತ ಉತ್ಪನ್ನ ಸಮೂಹಕ್ಕೆ ಕೊಟ್ಟಾಗ ನಮ್ಮ ಸಮೂಹನೂ ಚೆನ್ನಾಗಾಗುತ್ತೆ. ಈ ರೀತಿ ನಮಗೆ ವೆಚ್ಚರಹಿತ ಕೃಷಿ ಕ್ರಮಗಳ ಕಡೆಗೆ ನಾವು ಹೋಗಬೇಕಂತಂದ್ರೆ ಇಲ್ಲಿ ಗಿಡಗಳನ್ನು ಅದ್ರ ಒಳಗಡೆ ಅನೇಕ ಬೆಳೆಗಳನ್ನು ನಾವು ಸೃಷ್ಟಿಸಿಕೊಳ್ಳಬಹುದು. ನಾನಿನ್ನು ಮಾಡೋಕ್ಕಾಗಿಲ್ಲ ಸರ್, ಕನಸಿದೆ. ಈ ಒಂದು ನಮ್ಮ ತಮ್ಮನ ಹೊಲದಲ್ಲಿ ನಾನು ಒಂದು 50 ಜಾತಿ ಗಿಡ ಹಾಕಿದ್ದೀನಿ. ಈ ಬೇಲನು 60 ಗಿಡ ಇದಾವೆ, ಅದ್ರ ಮಧ್ಯೆ ಎಲ್ಲ ಬೇರೆ ಬೇರೆ ಗಿಡಗಳು ಇದಾವೆ. ಮೇವಿನ ಗಿಡಗಳು, ಅಲ್ಲಿ ಬಹುವಾರ್ಷಿಕ ಮೇವಿನ ಬೆಳೆಗಳು, ಆ ಸೊಪ್ಪನ್ನು, ಸೊಪ್ಪು ಬೇಕು, ನುಗ್ಗೆ ಸೊಪ್ಪು ನನಗೆ ಸಿಗ್ತಾ ಇದೆ. ದನಕ್ಕಾಕಿದ್ರೆ ಒಳ್ಳೇದು ಆರೋಗ್ಯಕ್ಕೆ, ಮನುಷ್ಯರಿಗೆ ಒಂದೇ ಅಲ್ಲ, ಸಗಸೆ ಇದೆ, ಮಲಬರಿ ಇದೆ, ಇವೆಲ್ಲ ಸೊಪ್ಪುಗಳು. ಆಮೇಲೆ ಈ ನೆಲದಲ್ಲಿ ಏನಿದೆ ಅಂತಂದ್ರೆ ಸ್ಟೈಲೋ ಹೆಮೆಟಾ ಇದೆ, ಆಮೇಲೆ ಎಜ್ ಲೂಸರ್ನ್ ಇದೆ, ಆನಂತರ ಇನ್ನು ಒಂದು ನೇಪಿಯರ್ ಅಂತ, ಅದೆಂತೋ ಸೂಪರ್ ನೇಪಿಯರ್ ಅಂತ ಅದು ಇದೆ. ಇವೆಲ್ಲ ಇರೋದ್ರಿಂದ ನಮಗೆ ಈಗ 4ನೇ ವರ್ಷದ ತೋಟ ನಮ್ಮ ತಮ್ಮಂದು, ನಾನೇ ನೋಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು 50 ಜಾತಿ ಗಿಡಗಳು ಹಾಕಿದ್ದೀನಿ ನಾನು. 50 ಜಾತಿ ಅಂದ್ರೆ ಒಂದೇ ಜಾತಿ ಬಾಳೆ ಬೆಳೆದು ನನಗೆ ಲಾಸ್ ಆತಪ್ಪ ಅಂತ ನಾವು ಮಾಲಿಕ ಹೇಳೋದ್ಕಿಂತ, ಎಲ್ಲದು ಚೌ ಚೌ ಪ್ಲಾಟ್ ಅಂತ, ಚೌ ಚೌ ಅಂತ ಎಲ್ಲದು ಸ್ವಲ್ಪ 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 ಇರಬೇಕು. ಯಾವುದು ಒಂದು ಮರ ಎರಡು ಮರ ಇರಬಾರ್ದು ಸರ್. ಯಾಕಂದ್ರೆ ಒಂದು ಮರ ಎರಡು ಮರ ಯಾಕೆ ಇರಬಾರ್ದು ಅಂತಂದ್ರೆ, ನೆಂಟ್ರಿಗೋಷ್ಟು ಕೊಡ್ತೀವಿ ಬಂದೇಟ್ಲೆ, ಕೂಲೇರಿಗೋಷ್ಟು ಹೋಗ್ತವೆ, ಕಳ್ಳರಿಗೋಷ್ಟು ಹೋಗ್ತವೆ, ಮಕ್ಕಳಿಗೋಷ್ಟು ಹೋಗ್ತವೆ, ನಮಗೆ ಮೂರ್ ನಾಮ ಸರ್. ಅದಕ್ಕಾಗಿ ಯಾವ ಗಿಡ ಒಂದು ಗಿಡ ಎರಡಿಗೆ ಬಂದಿಟ್ಟೆ ಕೊಡದೇ ಖುಷಿ. ಈ ಕೊಡ ಖುಷಿಯಲ್ಲಿ ತನ್ನ ತಾನು ಮರೆತು ಕೊಟ್ಟು ಬಿಡ್ತಾನೆ, ಅವನಿಗೆ ಇಲ್ದಂಗ ಆಗ್ಬಾರ್ದಲ್ಲ, ಅವನು ಚೆನ್ನಾಗಿ ಆಗ್ಬೇಕಲ್ಲ. ಅದಕ್ಕಾಗಿ ಎಲ್ಲವೂ ಬೆಳೆಯೋದು ಪಂಚಭೂತಗಳಿಂದ. ನೀರು ನಾವು ಕೊಂಡ್ಕಂಬಲ್ಲ, ಭೂಮಿ ಕೊಂಡ್ಕಂಬಲ್ಲ, ಗಾಳಿ ಕೊಂಡ್ಕಂಬಲ್ಲ, ಬಿಸಿಲು ಕೊಂಡ್ಕಂಬಲ್ಲ, ಆಕಾಶ ತತ್ವನು ಕೊಂಡ್ಕಂಬಲ್ಲ, ಎಲ್ಲವೂ ಪುಕ್ಷಟ್ಟೆ ಸಿಕ್ತವೆ ಅಂತಂದ ಮೇಲೆ ನಮ್ಗೇನಂತಂದ್ರೆ ಅಲ್ಲಿ ಬೆಳೆದಿದ್ದ ಕೊಡ್ಲಿಕ್ಕೆ ಖುಷಿ ಅಂತಂದ ಮೇಲೆ ಒಂದು ಗಿಡ ಎರಡು ಗಿಡ ಹಾಕಿದ್ರೆ ನಮಗೆ ನಷ್ಟ ಆಗುತ್ತೆ. ಅದಕ್ಕಾಗಿ 10 ಗಿಡ ಹಾಕಿದ್ರೆ ಎರಡು ಗಿಡ ಪ್ರಕೃತಿ ಕೊಡನು, ಇನ್ನು 8 ಗಿಡ ನನಗೆ ಉತ್ಪನ್ನ ಕೊಡದ್ನ, ಸುತ್ತಮುತ್ತಲ ಮಾರ್ಕೆಟ್ನಲ್ಲೇ ನಾವು ಮಾರಿಬಿಟ್ಟು ಸಮೃದ್ಧರಾಗ್ತಕ್ಕಂಥ 10 ಗಿಡಕ್ಕಿಂತ ಹೆಚ್ಚು ಹಾಕಿ ಅಂತ ನಾನು ಈ ಮೂಲಕ ವಿನಂತಿಸ್ತಾ ಇದ್ದೀನಿ ಸರ್.